ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ದೀರಾ? ಸೆಕೆಂಡ್ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ತರಗತಿಗಳನ್ನು ಮಾಡ್ತಾ ಇದ್ದೇನೆ ಲೈವ್ ಕ್ಲಾಸ್ ಮುಖಾಂತರ. ಸೊ ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಯಾರು ಇದುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಲೈವ್ ಕ್ಲಾಸ್ಗಳ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಮತ್ತು ಅದೇ ರೀತಿ ಟೆಲಿಗ್ರಾಮ್ನಲ್ಲಿ ಯಾರು ಜಾಯ್ನ್ ಆಗಿಲ್ಲ ಅಂದರೆ ಟೆಲಿಗ್ರಾಮ್ನಲ್ಲಿ ಜಾಯ್ನ್ ಆಗಿ ಅಲ್ಲಿ ಲಿಂಕ್ಸ್ ನಾನು ಕಳಿಸ್ತಾ ಇರ್ತೇನೆ ಲೈವ್ ಕ್ಲಾಸ್ಗಳ ಲಿಂಕ್. ಮತ್ತು ಈಗ 2023 ವಾರ್ಷಿಕ ಪರೀಕ್ಷೆಗೆ ಮಾಡೆಲ್ ಕ್ವಶನ್ಸ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ ಸಂಬಂಧಪಟ್ಟಂತೆ ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇದ್ದಾನೆ. ಹಲವಾರು ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ಸ್ 2023 ಬ್ಲೂ ಪ್ರಿಂಟ್ಸ್ ಪ್ರಕಟಣೆ ಮಾಡಿ ಅಂದರೆ ಟೆಲಿಗ್ರಾಮ್ನಲ್ಲಿ ಹಾಕಿ ಅಂತ ನಮಗೆ ಕೇಳ್ತಾ ಇದ್ದರು. ಆ ಒಂದು ಪ್ರಶ್ನೆಗೆ ಇವತ್ತು ಆನ್ಸರ್ ಕೊಡ್ತಾ ಇದ್ದಾನೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಒಂದು ಮಾಹಿತಿ ಕೊಟ್ಟಿದ್ದರು, ಸೂಚನೆ ಕೊಟ್ಟಿದ್ದರು ಅವರು, ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು. ಓಕೆನಾ? ಏನಂತಂದರೆ ಹಳೆ ಪದ್ಧತಿಯಂತೆ ವಾರ್ಷಿಕ ಪರೀಕ್ಷೆ ನಡೆಸಲಾಗೋದು. ಅಂದರೆ 2019 ನಿಮಗೆ ಏನು ಪ್ಯಾಟರ್ನ್ ಇದೆ ನೋಡಿ, ಅದೇ ಒಂದು ಪ್ಯಾಟರ್ನ್ ಆಗಿರುತ್ತೆ 2023 ವಾರ್ಷಿಕ ಪರೀಕ್ಷೆಗೆ ಸೆಕೆಂಡ್ ಪಿ ಯು ಸಿ. ಓಕೆ, 2022 ಕ್ವಶನ್ ಪ್ಯಾಟರ್ನ್ ನಿಮಗೆ ಈ ಬಾರಿ ಇರೋದಿಲ್ಲ 2023 ವಾರ್ಷಿಕ ಪರೀಕ್ಷೆಗೆ. ನಿಮಗೆ ಹಿಂದಿನ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ 2022 ವಾರ್ಷಿಕ ಪರೀಕ್ಷೆಯಲ್ಲಿ ಮೂರು ಕ್ವಶನ್ಸ್ಗಳು ಕೊಟ್ಟಿದ್ದರು. ಇಂಗ್ಲೀಷ್ನಲ್ಲಿ ಆಗಲಿ ಬೇರೆ ಬೇರೆ ಸಬ್ಜೆಕ್ಟ್ನಲ್ಲಿ ಮೂರು ಕ್ವಶನ್ಸ್ಗಳು ಕೊಟ್ಟಿದ್ದರು. 2022 ಕ್ವಶನ್ ಪ್ಯಾಟರ್ನ್ ನಿಮಗೆ 2023 ವಾರ್ಷಿಕ ಪರೀಕ್ಷೆಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಮತ್ತು ಬ್ಲೂ ಪ್ರಿಂಟ್ ಕೂಡ ಅಪ್ಲಿಕೇಬಲ್ ಆಗೋದಿಲ್ಲ. 2022 ಬ್ಲೂ ಪ್ರಿಂಟ್ ಅಪ್ಲಿಕೇಬಲ್ ಆಗೋದಿಲ್ಲ 2023 ವಾರ್ಷಿಕ ಪರೀಕ್ಷೆಗೆ. ಅವರು ಏನು ಫಸ್ಟ್ ಅನ್ನೇ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಹಳೆ ಪದ್ಧತಿಯಂತೆ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ಮತ್ತು ನೀಲಿ ನಕ್ಷೆ ಅದೇ ಕೂಡ ಅಪ್ಲೈ ಆಗುತ್ತೆ. ಓಕೆ, 2019-20 ಅದೇ ಒಂದು ಬ್ಲೂ ಪ್ರಿಂಟ್ ನೀವು ಸದ್ಯಕ್ಕೆ ಅಭ್ಯಾಸ ಮಾಡಿರಿ. ಓಕೆ, ಸೊ ಅದೇ ಒಂದು ಬ್ಲೂ ಪ್ರಿಂಟ್ ಬಗ್ಗೆ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಆಗಲಿ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಅದೇ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. 2019-20 ಬ್ಲೂ ಪ್ರಿಂಟ್ ನೀವು ಅಪ್ಲಿಕೇಬಲ್ ಮಾಡ್ಕೊಳ್ಳಿ, ಅಂದರೆ ಅಭ್ಯಾಸ ಮಾಡ್ಕೊಳ್ಳಿ ಸೆಕೆಂಡ್ ಪಿ ಯು ಸಿ 2023 ವಾರ್ಷಿಕ ಪರೀಕ್ಷೆಗೆ. ಅದೇ ನಿಮಗೆ ಬ್ಲೂ ಪ್ರಿಂಟ್ ಆಗಿರುತ್ತೆ. ಡಿಸೆಂಬರ್ ಅಥವಾ ಜನವರಿನಲ್ಲಿ ಸೆಕೆಂಡ್ ಪಿ ಯು ಸಿ 2023 ನಿಮಗೆ ಮಾಡೆಲ್ ಕ್ವಶನ್ಸ್ ಪೇಪರ್ ಮತ್ತು ಬ್ಲೂ ಪ್ರಿಂಟ್ಸ್ ಕೂಡ ಅವರು ಪ್ರಕಟಣೆ ಮಾಡ್ಬೋದು. ಓಕೆ, ಮುಂದಿನ ದಿನಗಳಲ್ಲಿ ಅವರು ಪ್ರಕಟಣೆ ಮಾಡಿದರೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ತೀನಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ಓಕೆ, 2019-20 ಆವದೇ ಒಂದು ಬ್ಲೂ ಪ್ರಿಂಟ್ ನೀವು ಅಭ್ಯಾಸ ಮಾಡಿರಿ. ಓಕೆ, ಈಗ ಡಿಸೆಂಬರ್ ಅಥವಾ ಜನವರಿನಲ್ಲಿ ಅವರು ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಬ್ಲೂ ಪ್ರಿಂಟ್ ಅವರು ಪ್ರಕಟಣೆ ಮಾಡ್ಬೋದು ವೆಬ್ಸೈಟ್ನಲ್ಲಿ ಅವರು ಪ್ರಕಟಣೆ ಮಾಡ್ಬೋದು. ನೋಡೋಣ, ಆದಷ್ಟು ಬಂದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ. ನೋಡಿ, ಮಾಡೆಲ್ ಕ್ವಶನ್ಸ್ ಪೇಪರ್ಗಳು ಮತ್ತು ಬ್ಲೂ ಪ್ರಿಂಟ್ಸ್ಗಳು ನಿಮಗೆ ಆಫೀಸಲ್ಲಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅವರು ಪ್ರಕಟಣೆ ಮಾಡಿದರೆ ಮಾಹಿತಿ ಕೊಡ್ತೇನೆ. ಪ್ರಕಟಣೆ ಮಾಡಿದರೆ ಆದಷ್ಟು ಬೇಗನೆ ಮಾಹಿತಿ ಕೊಡ್ತೇನೆ. ಚಾನಲ್ಗೆ ಕೀಪ್ ಇನ್ ಟಚ್ ಆಗಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.